ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸುಜ್ಞಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಿದರೆ ಸುಜ್ಞಾನಿಧಿ ಸ್ಕಾಲರ್ಶಿಪ್ಗೆ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಜ್ಞಾನಿಧಿ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿಯನ್ನು ಹಾಕಬಹುದು. ಅರ್ಜಿಯನ್ನು ಯಾರ್ಯಾರು ಹಾಕಬಹುದು, ಅರ್ಹತೆ ಏನೇನು, ಅಪ್ಲೈ ಮಾಡೋದು ಹೇಗೆ, ಲಾಸ್ಟ್ ಡೇಟ್ ಯಾವಾಗ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೆ ರಿನಿವಲ್ ನೀವೇನಾದ್ರೂ ಇಂಥ ಸಲ್ಲಿಸಿದ್ರೆ ರಿನಿವಲ್ ಕೂಡ ಮಾಡಬಹುದು. ಬಟ್ ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದರೆ ಆ ಒಂದು ಚೇಂಜಸ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಸ್ಕಿಪ್ ಮಾಡದೇ ವಿಡಿಯೋ ಪೂರ್ತಿ ನೋಡಿ. ಮತ್ತೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ ಮೊದಲನೇದಾಗಿ ಸುಜ್ಞಾನಿಧಿ ಸ್ಕಾಲರ್ಶಿಪ್ಗೆ ಸುಜ್ಞಾನಿಧಿ ಶಿಷ್ಯ ವೇತನಕ್ಕೆ ಯಾರ್ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಯಾರ್ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು, ಅರ್ಹತೆ ಏನು ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಸುಜ್ಞಾನಿಧಿ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ರೆ ನೀವು ಇವತ್ತಿಂದನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ಯಾವಾಗ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಯಾರೆಲ್ಲ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ ಇದಾರೆ, ಅರ್ಹತೆ ಇದಾರೆ ಅಂತ ನೋಡೋದಾದ್ರೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ ನೋಡಿ, ಸ್ವಸಹಾಯ ಸಂಘಗಳು ಅಂತ ಇರ್ತವೆ, ಧರ್ಮಸ್ಥಳ ಸಂಘಗಳು ಅಂತ ಇರ್ತವೆ, ಅಥವಾ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಯಾವುದೇ ಸಂಘ ಇರ್ಬೋದು, ಪ್ರಗತಿ ಬಂಧು ಅಥವಾ ಸ್ವಸಹಾಯ ಸಂಘ ಇರ್ಬೋದು. ಇಲ್ಲಿ ನೋಡ್ತಿರ್ಬೋದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಆರ್ಥಿಕವಾಗಿ ಹಿಂದುಳಿದ ಸದಸ್ಯರ ಮಕ್ಕಳಿಗೆ, ಅಂದ್ರೆ ಆ ಒಂದು ಅವರ ಪೇರೆಂಟ್ಸ್ ಇರ್ತಾರಲ್ಲ, ಅವರ ಪೇರೆಂಟ್ಸು ಪ್ರಗತಿ ಬಂಧು ಅಥವಾ ಸ್ವಸಹಾಯ ಸಂಘಗಳು ಅಂದ್ರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಂಘಗಳು ಇರ್ತಾವಲ್ಲ, ಆ ಸಂಘಗಳಲ್ಲಿ ಇರಬೇಕು. ಅಂತಹ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರುವಂತದ್ದು. ಸೊ ಅದರ ಜೊತೆಗೆ ಇನ್ನೊಂದು ಕಂಡೀಷನ್ಸ್ ಇರುವಂತದ್ದು, ಹಿಂದುಳಿದ ಸದಸ್ಯರ ಮಕ್ಕಳ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ, ಅಂದ್ರೆ ಟೆಕ್ನಿಕಲ್ ಮತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅನ್ನ ಯಾರು ಮಾಡ್ತಾ ಇರ್ತಾರೆ, ಅಂದ್ರೆ ಟೆಕ್ನಿಕಲ್ ಕೋರ್ಸ್ ಮತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅನ್ನ ಯಾರು ಮಾಡ್ತಾ ಇರ್ತಾರೆ ಅವರು ಈ ಒಂದು ಸುಜ್ಞಾನಿಧಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಕ್ಸಾಂಪಲ್ಗೆ ನಿಮ್ಗೆ ಹೇಳೋದಾದ್ರೆ BA ಆಗಿರ್ಬೋದು, BTEC ಆಗಿರ್ಬೋದು, BMS ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ITI ಆಗಿರ್ಬೋದು. ಸೊ ಈ ರೀತಿಯಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮತ್ತೆ ಟೆಕ್ನಿಕಲ್ ಕೋರ್ಸ್ ಅನ್ನ ಯಾರು ಮಾಡ್ತಾ ಇದ್ದಾರೆ, ಸೊ ಅವರು ಈ ಒಂದು ಶಿಷ್ಯ ವೇತನಕ್ಕೆ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಹಾಕ್ಬೋದು. ಮೊದಲನೇ ಕಂಡೀಷನ್, ಪೇರೆಂಟ್ಸ್ ಅಂದ್ರೆ ಅವರ ಪೋಷಕರು ಧರ್ಮಸ್ಥಳದ ಸಂಘಗಳಲ್ಲಿ, ಸ್ವಸಹಾಯ ಸಂಘಗಳಲ್ಲಿ ಇರಬೇಕು. ಇನ್ನು ಎರಡನೇದಾಗಿ, ಅವರ ಮಕ್ಕಳಿಗೆ ಈ ಒಂದು ಸುಜ್ಞಾನಿಧಿ ಸ್ಕಾಲರ್ಶಿಪ್ ಸಿಗುತ್ತೆ, ಯಾರು ಧರ್ಮಸ್ಥಳ ಸಂಘಗಳಲ್ಲಿ ಇರ್ತಾರೆ ಅವರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಎರಡನೇದಾಗಿ, ಆ ಒಂದು ಮಕ್ಕಳು ತಾಂತ್ರಿಕ ಮತ್ತು ವೃತ್ತಿಪರ ಅಂದ್ರೆ ಟೆಕ್ನಿಕಲ್ ಮತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲಿ ಅವರು ಎಜುಕೇಶನ್ ನ ಮಾಡ್ತಾ ಇರಬೇಕು. ಸೊ ಓಕೆನಾ, ಎಜುಕೇಶನ್ ಮಾಡ್ತಾ ಇರಬೇಕು. ಸೊ ಅಂತವರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇವಾಗ ನಿಮ್ಗೆ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೋದು, ಅರ್ಹತೆ ಏನು, ಎಲಿಜಿಬಿಲಿಟಿ ಏನೇನು ಅನ್ನೋದು ಕೂಡ ಗೊತ್ತಾಯ್ತು. ಶಿಷ್ಯ ವೇತನಕ್ಕೆ ಹಿಂದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ಅವರು ಕೂಡ ನೀವು ರಿನಿವಲ್ ಅನ್ನ ಮಾಡಿಸ್ಕೋಬಹುದು, ಅಥವಾ ಹೊಸದಾಗಿ ಯಾರು ಸುಜ್ಞಾನಿಧಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಹಾಕಬೇಕು ಅವರು ಕೂಡ ಅರ್ಜಿಯನ್ನ ಹಾಕ್ಬೋದು. ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದಾರೆ ಅಂತಾನೆ ಹೇಳಿದೆ. ಸೊ ಏನ್ ಚೇಂಜಸ್ ಅನ್ನ ಮಾಡಿದಾರೆ ಅಂತ ನೋಡೋದಾದ್ರೆ, ಸೇವಾ ಕೇಂದ್ರಗಳ ಮೂಲಕ ನೀವು ಅರ್ಜಿಯನ್ನ ಹಾಕ್ಬೇಕು, ನೀವು ಓನ್ ಆಗಿ ಅರ್ಜಿಯನ್ನ ಹಾಕೋದಕ್ಕೆ ಇಲ್ಲಿ ಈ ಸಾರಿ ಅವಕಾಶ ಮಾಡಿಕೊಟ್ಟಿಲ್ಲ. CSC ಕೇಂದ್ರಗಳ ಮೂಲಕ ಅಂದ್ರೆ ಈ ಸಂಘಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಪ್ರತಿ ಊರಿನ ಮಟ್ಟದಲ್ಲಿ ಒಂದು CSC ಸೆಂಟರ್ ಇರುತ್ತೆ, ಆ ಧರ್ಮಸ್ಥಳ ಸ್ವಸಹಾಯ ಸಂಘದ ಒಂದು CSC ಸೆಂಟರ್ ಇರುತ್ತೆ, ಆ CSC ಸೆಂಟರ್ ಮೂಲಕನೇ ಮಾತ್ರ ಅರ್ಜಿ ಹಾಕ್ಬೇಕು ಅಂತ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತ ಚೇಂಜಸ್ ಅನ್ನ ಮಾಡಿರುವಂತದ್ದು. ಲಾಸ್ಟ್ ಡೇಟ್ ಯಾವಾಗ ಅಂತ ನೀವು ಕೇಳ್ತಿರ್ಬೋದು, ಇದೇ 29 February 2019 ವರೆಗೂ ನಿಮ್ಗೆ ಟೈಮ್ ಇರುತ್ತೆ ಅರ್ಜಿಯನ್ನ ಹಾಕೋದಿಕ್ಕೆ. ನಿಮ್ಗೆ ಏನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಾರೆ, ಇಲ್ಲಿ ಒಂದು ನಂಬರ್ ಇದೆ ನೋಡಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೋಬಹುದು. ಬೆಳಗ್ಗೆ 9:30 ಸಂಜೆ 5:30 ಒಳಗೆ ನೀವು ಕಾಲ್ ಮಾಡಿ ಏನೇ ಇನ್ಫಾರ್ಮೇಶನ್ ಇದ್ರು ನೀವು ತಿಳ್ಕೋಬಹುದು. ಸೊ ಆಯ್ಕೆ ಆದಂತವ್ರಿಗೆ ಸ್ಕಾಲರ್ಶಿಪ್ ಅಂದ್ರೆ ಶಿಷ್ಯ ವೇತನ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ, ITI ಮಾಡ್ತಿರೋರಿಗೆ ವರ್ಷಕ್ಕೆ 4,000 ರೂಪಾಯಿ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಕೋರ್ಸ್ ಅಲ್ಲಿ ಮಾಡ್ತಾ ಇರೋಂಥವ್ರಿಗೆ ಬೇರೆ ಸಿಗುತ್ತೆ. ಕೆಲವರಿಗೆ ಜಾಸ್ತಿ ಸಿಗ್ಬೋದು, ಕೆಲವರಿಗೆ ಕಮ್ಮಿ ಸಿಗ್ಬೋದು. ನಿಮ್ಮ ಒಂದು ಕೋರ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಎಷ್ಟು ಸಿಗುತ್ತೆ ಅನ್ನೋದು. ಸೊ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ನಂಬರ್ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೋಬಹುದು. ಸುಜ್ಞಾನಿಧಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಫ್ರೆಶ್ ಮತ್ತೆ ರಿನಿವಲ್ ಅಪ್ಲಿಕೇಶನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ದಾಖಲಾತಿಗಳು ಏನೇನು ಬೇಕು ಅಂತ ನೋಡೋದಾದ್ರೆ, ನೀವು ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನವೀಕರಣಕ್ಕೆ ಅಂದ್ರೆ ರಿನಿವಲ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ನಿಮ್ಗೆ ಗೊತ್ತಿರುವಂತದ್ದು ಇರುತ್ತೆ, ನಿಮ್ಗೆ ಇದನ್ನೇನು ಡಾಕ್ಯುಮೆಂಟ್ಸ್ ಏನು ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೋಬಹುದು. ಸೊ ಇನ್ನು ಈ ಒಂದು ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಗೆ ಬರಬಹುದು. ಸೊ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಸುಜ್ಞಾನಿಧಿ ಸ್ಕಾಲರ್ಶಿಪ್ ನ ಫಾರ್ಮೆಟ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾದಂತಹ
ಒಂದು ಫಾರ್ಮೆಟ್ ಬರುತ್ತೆ. ಸೊ ಓಕೆನಾ, ಶುಲ್ಕ ಪಾವತಿ ದೃಢೀಕರಣ ಆಗಿರ್ಬೋದು, ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ದೃಢೀಕರಣ, ಸೊ ಎಲ್ಲ ಫಾರ್ಮೆಟ್ ಸಿಗುತ್ತೆ. ಸೊ ಓಕೆನಾ, ಸೊ ಒಂದು ಫಾರ್ಮೆಟ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಒಂದು ವೆಬ್ಸೈಟ್ ಲಿಂಕ್, ಆ ವೆಬ್ಸೈಟ್ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡಬಹುದು. ಸೊ ಇದಾಗಿತ್ತು ಈ ವಿಡಿಯೋದ ಇನ್ಫಾರ್ಮೇಶನ್ ಸ್ನೇಹಿತರೆ. ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಉಪಯೋಗ ಇರುವಂತವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.